ಸ್ಟಾರ್ ಉಪೇಂದ್ರ ಅವರ ಹೊಸ ಸಿನಿಮಾ ಯು ಐನ ಮ್ಯೂಸಿಕ್ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿದ್ದು ಅಭಿಮಾನಿಗಳು ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡು ನೋಡ್ತಿದ್ದಾರೆ. ಉಪೇಂದ್ರ ನಿರ್ದೇಶನದ ಸಿನಿಮಾ ಅಂದ್ರೇನೆ ಹಾಗೆ, ಸಿನಿಮಾ ರಿಲೀಸ್ ಆಗುವವರೆಗೂ ಏನಾದರೂ ಅಪ್ಡೇಟ್ ಬರ್ತಾನೇ ಇರುತ್ತೆ. ಮೊದಲು ಟ್ರೋಲ್ ಹಾಡು ರಿಲೀಸ್ ಮಾಡಿದ್ರು, ಇಡೀ ಕರ್ನಾಟಕ ಅದನ್ನ ನೋಡಿ ಉಪೇಂದ್ರ ಅವರ ಯು ಐ ಸಿನಿಮಾ ಮಾಮೂಲಿ ಅಲ್ಲ ಅಂತ ತಿಳಿತು. ಈಗ ಮ್ಯೂಸಿಕ್ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿದೆ. ಬಹಳ ದಿನ ಆಯ್ತು ಉಪ್ಪಿ ಅವರು ಮತ್ತೊಂದು ಹಾಡು ರಿಲೀಸ್ ಮಾಡಬಹುದು ಅಂತ ಸಿನಿ ಪ್ರೇಕ್ಷಕರು ತಿಳ್ಕೊಂಡಿದ್ರು. ಆದ್ರೆ ರಿಲೀಸ್ ಆಗಿದ್ದು ಮ್ಯೂಸಿಕ್ ನ ಒಂದು ತುಣುಕು ಮಾತ್ರ. ಮ್ಯೂಸಿಕ್ ಮೇಕಿಂಗ್ ರಿಲೀಸ್ ಮಾಡಿದ್ದಾರೆ, ಆದರೆ ಅದರ ಜೊತೆಗೆ ಸಿನಿಮಾ ಚಿಕ್ಕ ತುಣುಕುಗಳನ್ನ ಕೂಡ ರಿವೀಲ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಕೂಡ ಉಪೇಂದ್ರ ಜೊತೆ ಕಾಣಿಸ್ಕೊಂಡಿದ್ದಾರೆ. ವಿಶೇಷ ಏನ್ ಗೊತ್ತಾ, ಯು ಐ ಸಿನಿಮಾ ಮ್ಯೂಸಿಕ್ ಮೇಕಿಂಗ್ ಆಗಿರೋದು ಹಂಗೇರಿಯಲ್ಲಿ. ಅಲ್ಲಿನ ಸಂಗೀತಗಾರರನ್ನ ಹಾಗೆ ವಾದ್ಯಗಳನ್ನ ಬಳಸಿಕೊಂಡು ಸಿನಿಮಾಗೆ ಹಿನ್ನೆಲೆ ಸಂಗೀತ ಮಾಡಿದ್ದಾರೆ ಎನ್ನಲಾಗಿದೆ. ಈ ಸಿನಿಮಾ ಲೈವ್ ಮ್ಯೂಸಿಕ್ ಅನ್ನ ಬಳಸಿರೋದು ಸ್ಪೆಷಲ್ ಟಚ್. ಏನಪ್ಪಾ ಅಂದ್ರೆ, ಇದುವರೆಗೂ ಬಿಡುಗಡೆ ಆಗಿರೋ ಟ್ರೋಲ್ ಹಾಡು, ಮ್ಯೂಸಿಕ್, ಸಿನಿಮಾದ ಕೆಲವು ತುಣುಕುಗಳು ಯಾವುದು ಸಹ ಸಿನಿಮಾ ಕತೆ ಏನು ಅಂತ ಒಂಚೂರು ಹೇಳ್ತಿಲ್ಲ. ಸಿನಿಮಾ ಕುರಿತ ಕುತೂಹಲ ಈ ಮೂಲಕ ಹೆಚ್ಚಾಗಿದೆ, ಅದು ಕಮೆಂಟ್ಗಳ ಮೂಲಕವೂ ಕೂಡ ಗೊತ್ತಾಗ್ತಾ ಇದೆ. ಯಾಕೆ ಹಿಂಗ್ ಕಾಡ್ತೀಯ ಅಣ್ಣ ಅಂತ ಒಬ್ರು ಕೇಳಿದ್ರೆ, ಮತ್ತೊಂದು ಸಾಂಗ್ ರಿಲೀಸ್ ಮಾಡೋಣ ಅಂತ ಇನ್ನೊಬ್ರು ಕೇಳ್ತಿದ್ದಾರೆ. ಬಾಸ್ ಕಾಯಕ್ಕಾಗ್ತಾ ಇಲ್ಲ, ಹಿಂಗೆ ತಲೆಗೆ ಹುಳ ಬಿಡಬೇಡಿ ಅಂತಾನು ಕೂಡ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಉಪ್ಪಿಯ ಬುದ್ಧಿಯ ಬಿರುಗಾಳಿ ಎಲ್ಲರನ್ನ ತುದಿಗಾಲಿನ ಮೇಲೆ ನಿಲ್ಲಿಸಿದೆ. ಈ ಸಿನಿಮಾ ಅಕ್ಟೋಬರ್ಗೆ ರಿಲೀಸ್ ಅಂತ ಚಿತ್ರತಂಡ ಹೇಳಿದ್ರೆ, ಆದ್ರೆ ಡೇಟ್ ಅನ್ನ ಇನ್ನು ಕೂಡ ಅನೌನ್ಸ್ ಮಾಡಿಲ್ಲ. ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಆಗಬಹುದಾ ಅಂತ ಡೌಟು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಚಿತ್ರತಂಡವು ಕಾದು ನೋಡ್ತಾ ಇದೆ.